ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಮನೆಯಲ್ಲಿ ಇದೀಗ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳ ಮನೆಯವರು ಬಂದಿದ್ದಾರೆ ಸೊ ಇನ್ನು ಬಾಕಿ ಉಳಿದಿರುವಂಥದ್ದು ವಿನಯ್ ಹಾಗೂ ಪ್ರತಾಪ್ ಅವರ ಮನೆಯವರು ಬರೋದಕ್ಕೆ ಸೊ ಇವತ್ತು ಅವರ ಮನೆಯವರು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು ಸೊ ಇಲ್ಲಿ ವಿನಯ್ ಅವರ ಪತ್ನಿ ಬಂದಿದ್ದಾರೆ ಸೊ ಇವರು ಹೇಗೆ ಎಂಟ್ರಿ ಕೊಟ್ಟರು ಹಾಗೆಯೇ ಯಾರ ಹತ್ರ ಏನು ಮಾತಾಡಿದ್ರು ಹಾಗೆಯೇ ಸಂಗೀತ ಅವರ ಹತ್ರ ಏನು ವಿಚಾರವಾಗಿ ಜಗಳ ಆಡಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಫ್ರೆಂಡ್ಸ್ ಈಗಾಗಲೇ ನಮೃತ ಗೌಡ ಅವರ ತಾಯಿ ವರ್ತೂರ್ ಸಂತೋಷ್ ಅವರ ತಾಯಿ ಹಾಗೆಯೇ ತುಕಾಲಿ ಸಂತೋಷ್ ಅವರ ವೈಫ್ ಮತ್ತು ಕಾರ್ತಿಕ್ ಮಹೇಶ್ ಅವರ ತಾಯಿ ಹಾಗೆಯೇ ಸಂಗೀತ ಶೃಂಗೇರಿ ಅವರ ಇಡೀ ಫ್ಯಾಮಿಲಿ ಬಂದಿದೆ ಹಾಗೆಯೇ ತನಿಷಾ ಕುಪ್ಪಂಡ ಅವರ ಇಡೀ ಫ್ಯಾಮಿಲಿ ಬಂದಿದೆ ಹಾಗೆಯೇ ಮೈಕಲ್ ಅಜಯ್ ಅವರ ತಾಯಿ ಕೂಡ ಬಂದಿದ್ರು ಸೊ ಅವರು ಸಂಗೀತ ಅವರಿಗೆ ಪನ್ನೀರನ್ನು ಕೂಡ ತಂದು ಅಡುಗೆ ಮಾಡಿ ಕೊಟ್ಟಿದ್ರು ಸೊ ಇವರೆಲ್ಲರ ಫ್ಯಾಮಿಲಿಯವರು ಬಂದು ಹೋಗಾದ್ಮೇಲೆ ಇದೀಗ ಇವತ್ತು ನೈಟ್ ಎಲ್ಲ ಮಲ್ಕೊಂಡಾದ ಮೇಲೆ ಬೆಳಗ್ಗೆ ಆಗಿರುತ್ತೆ ಬೆಳಗ್ಗೆ ಅವರು ಎದೋಳೋಕ್ಕೂ ಮುಂಚೆನೇ ವಿನಯ್ ಅವರ ವೈಫು ಬಿಗ್ ಬಾಸ್ ಮನೆ ಒಳಗೆ ಬಂದಿರ್ತಾರೆ ಸೊ ಅವರು ಎದ್ದೇಳೋದನ್ನೇ ಮಾಡ್ತಾ ಇರ್ತಾರೆ ಸೊ ಇನ್ನೇನು ವೇಕಪ್ ಸಾಂಗ್ ಆಗ್ತಾರೆ ಬಿಗ್ ಬಾಸ್ ಅವರು ಸೊ ಅವಾಗ ವಿನಯ್ ಅವರ ವೈಫ್ ಬೆಡ್ರೂಮ್ ಒಳಗೆನೆ ಹೋಗ್ಬಿಟ್ಟು ವಿನಯ್ ಅವ್ರಿಗೆ ಬಿಗ್ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು ವಿನಯ್ ಅವರು ಅವ್ರನ್ನ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗಿರ್ತಾರೆ ಇದು ಕನ್ಸ ನನ್ಸ ಅಂತ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಅವ್ರನ್ನ ಜೋರಾಗಿ ಗಟ್ಟಿಯಾಗಿ ಹಗ್ ಮಾಡ್ತಾರೆ ಅಂಡ್ ಅವ್ರ ಮಗನ್ನ ಕೇಳ್ತಾರೆ ಎಲ್ಲಿ ಅಂತ ಹೇಳ್ಬಿಟ್ಟು ಸೊ ಅವ್ರ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಲ್ಲ ಅನ್ಸುತ್ತೆ ಸೊ ಇದು ಬಿಗ್ ಬಾಸ್ ಅವರು ಸ್ವಲ್ಪ ಹೊತ್ತು ಆದ್ಮೇಲೆ ಅವರ ಮಗನ ಕಳಿಸ್ತಾರೆ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ವಿನಯ್ ಅವರ ವೈಫ್ ಕೂಡ ವಿನಯ್ ಅವ್ರ ಜೊತೆ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಸ್ಪರ್ಧಿಗಳ ಜೊತೆ ಸೇರ್ಕೊಂಡು ಅಂತಲೇ ಹೇಳ್ಬಹುದು ನೆಕ್ಸ್ಟ್ ಅಲ್ಲಿ ಬ್ಯಾಟ್ರಿ ಚೇಂಜ್ ಮಾಡೋದಕ್ಕೆ ಅಂತ ಬಜಾರ್ ಆಗುತ್ತೆ ಸೊ ಅವಾಗ ವಿನಯ್ ಅವರ ಮೈಕ್ನ ಕೂಡ ಅವರ ವೈಫೇ ತಗೊಂಡು ಹೋಗ್ಬಿಟ್ಟು ಸ್ಟೋರೂಮ್ ಅಲ್ಲಿ ಬ್ಯಾಟ್ರಿ ಬಂದಿರುತ್ತಲ್ವ ಸೊ ಬ್ಯಾಟ್ರಿನ ಹಾಕೊಳ್ತಾ ಇರ್ತಾರೆ ಈ ಸಮಯದಲ್ಲಿ ಮೈಕಲ್ ಅವರು ಕೂಡ ಅಲ್ಲಿ ಬರ್ತಾರೆ ಸೊ ಮೈಕಲ್ ಅವ್ರ ಹತ್ರ ವಿನಯ್ ಅವರ ವೈಫ್ ಹೇಳ್ತಾರೆ ನನಗೆ ನಿಮ್ಮ ಹೇರ್ ಸ್ಟೈಲ್ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಸೊ ಮೈಕಲ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಪ್ರತಾಪ್ ಅವರು ಕೂಡ ಬರ್ತಾರೆ ಸೊ ಪ್ರತಾಪ್ ಅವ್ರ ಹತ್ರ ಹೇಳ್ತಾರೆ ಏನು ಪ್ರತಾಪ್ ಇವತ್ತು ತುಂಬಾ ಚೆನ್ನಾಗಿ ಹೊರಟಿದ್ದೀರಾ ಬೇಗ ಹೊರಟಿದ್ದೀರಲ್ಲ ಸ್ನಾನ ಮಾಡಿ ಅಂತ ಸೊ ಅವಾಗ ಕಾರ್ತಿಕ್ ಅವರು ಹೇಳ್ತಾರೆ ಪ್ರತಾಪ್ ನಿನ್ನೆಯಿಂದನೂ ಹೀಗೇನೆ ಬೇಗ ರೆಡಿಯಾಗಿ ಸ್ನಾನ ಮಾಡಿ ಹೊರಟು ಕೂರ್ತಾ ಇದ್ದಾನೆ ಬಟ್ ಅವ್ರ ಮನೆಯವರು ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಅವ್ನು ತುಂಬ ಬೇಜಾರಲ್ಲಿದ್ದಾನೆ ಅಂತ ಹೇಳ್ತಾರೆ ಅದಕ್ಕೆ ವಿನಯ್ ಅವರ ವೈಫ್ ಹೇಳ್ತಾರೆ ಬೇಜಾರು ಮಾಡ್ಕೋಬೇಡಿ ಪ್ರತಾಪ್ ಇವತ್ತು ಲಾಸ್ಟ್ ಅಲ್ವ ಇವತ್ತು ಖಂಡಿತವಾಗ್ಲೂ ನಿಮ್ಮ ಮನೆಯವರು ಬಂದೇ ಬರ್ತಾರೆ ನಾನು ಕೂಡ ದೇವರ ಹತ್ರ ಪ್ರೇಯರ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಎಲ್ಲರೂ ಕಿಚನ್ ಏರಿಯಾಗೆ ಬರ್ತಾರೆ ಅವಾಗ ಕಾರ್ತಿಕ್ ಅವರು ಹೇಳ್ತಾರೆ ಅಕ್ಕ ಬನ್ನಿ ನಾನೇ ನಿಮಗೆ ಕಾಫಿ ಮಾಡ್ಕೊಡ್ತೀನಿ ಅಂತೇಳಿ ಸೊ ಆಗ ಕೂತ್ಕೊಂಡು ಹೀಗೆ ಕಾಫಿ ಎಲ್ಲ ಮಾಡ್ತಾ ಇರಬೇಕಾದ್ರೆ ಕಾರ್ತಿಕ್ ಅವರು ಹೇಳ್ತಾರೆ ನೋಡಿ ತುಕಾಲಿ ಅವ್ರು ಕೆಲಸನೇ ಮಾಡಲ್ಲ ಬರೀ ನಾನೇ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ತುಕಾಲಿ ಅವ್ರು ಹೇಳ್ತಾರೆ ಸುಮ್ನಿರೋ ಮರ್ಯ ನೀನು ನನ್ನ ಕೆಲಸ ಮಾಡೋದನ್ನ ನೋಡಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವರು ವಿನಯ್ ಅವರ ವೈಫ್ ಕೂಡ ಹೇಳ್ತಾರೆ ಸುಮ್ನಿರಿ ನಾನು ನೋಡಿದ್ದೀನಿ ನೀವು ಕೆಲಸನೇ ಮಾಡಲ್ಲ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ ಲೈವ್ ನೋಡ್ತಾನೆ ಇರ್ತೀನಿ ನೀವು ಮಲಗಿದ ಮೇಲೇ ನಾನು ಮಲಗೋದು ಅಂತೆಲ್ಲ ಹೇಳ್ತಾರೆ ಸೊ ಈ ರೀತಿಯಾಗಿ ತುಂಬಾ ಫನ್ನಿಯಾಗಿ ತುಂಬನೇ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬಹುದು ಆ್ಯಂಡ್ ಹಾಗೆಯೇ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ವಿನಯ್ ಅವರ ವೈಫು ಸಂಗೀತ ಅವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇಲ್ಲ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಎಲ್ಲರ ಜೊತೆ ಮಾತಾಡಬೇಕಾದ್ರೆ ಮಾತಾಡಿದಾರಷ್ಟೇ ಆಮೇಲೆ ಅವ್ರ ಹತ್ರ ಅವರು ಜಾಸ್ತಿ ಮಾತಾಡ್ತಾನೆ ಇಲ್ಲ ಅಂತಾನೆ ಹೇಳ್ಬಹುದು ಆಮೇಲೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ವಿನಯ್ ಅವರ ವೈಫ್ ಸಂಗೀತಾ ಅವ್ರ ಹತ್ರ ಹೇಳ್ತಾರೆ ನಿಮ್ದು ಮತ್ತೆ ವಿನಯ್ ಅವ್ರದ್ದು ಜಗಳ ತುಂಬಾ ಓವರ್ ಆಗಿ ಆಗಿದೆ ಅದು ತುಂಬಾ ಕೆಟ್ಟದಾಗಿ ಕಾಣ್ತಾ ಇದೆ ಹೊರಗಡೆ ಸೊ ಇನ್ಮೇಲೆ ಇರೋದು ಸ್ವಲ್ಪ ದಿನ ನೀವು ಸುಮ್ಮನೆ ಮತ್ತೆ ಜಗಳ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಚೆನ್ನಾಗಿರಿ ಆದಷ್ಟು ನೀವು ತುಂಬಾ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಅಲ್ಲಿ ವಿನಯ್ ಅವರು ಬರ್ತಾರೆ ಬಂದುಬಿಟ್ಟು ಅವ್ರು ಮಾತಾಡ್ತಿರೋದನ್ನು ಕೇಳಿಸ್ಕೊಬಿಟ್ಟೆ ಸುಮ್ಮನೆರು ನಾವಿವಾಗ ಚೆನ್ನಾಗೇ ಇದ್ದೀವಿ ಮೊದಲಿನ ಥರ ಇಲ್ಲ ಇವಾಗ ಎಲ್ಲರೂ ನಾವಿಬ್ಬರು ಇಬ್ರು ಚೆನ್ನಾಗೆ ಇದ್ದೀವಿ ನೀನ್ ಈಗ ಹಳೇದನ್ನೆಲ್ಲ ನೆನಪು ಮಾಡಿ ಮತ್ತೆ ನಮ್ಮ ಮಧ್ಯೆ ಮತ್ತೆ ಜಗಳ ತರಬೇಡ ಅಂತೆಲ್ಲ ಹೇಳ್ತಾರೆ ಸೊ ಈ ರೀತಿಯಾಗಿ ಒಂದು ತುಂಬಾನೇ ಚೆನ್ನಾಗಿ ಕಾನ್ವರ್ಸೇಷನ್ ನಡೀತಾ ಇದೆ ಬಟ್ ಇಲ್ಲಿ ಲೈವಲ್ಲಿ ಅಬ್ಸರ್ವ್ ಮಾಡೋದ್ ಮಾಡಿ ನೋಡಿದರೆ ವಿನಯ್ ಅವರ ವೈಫ್ ಸಂಗೀತ ಅವ್ರ ಹತ್ರ ಜಾಸ್ತಿ ಮಾತೇ ಆಡ್ತಾ ಇಲ್ಲ ಅಂತಲೇ ಹೇಳ್ಬಹುದು ಆ್ಯಂಡ್ ಪ್ರತಾಪ್ ಅವರಂತೂ ತುಂಬಾ ಬೇಜಾರಲ್ಲಿದ್ದಾರೆ ಅವರ ಮನೆಯವರು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು ಒಬ್ಬರೇನೆ ಹೋಗಿ ಕೂತ್ಕೊಳ್ತಾ ಇದ್ದಾರೆ ಬಟ್ ಇವತ್ತಂತೂ ಅವ್ರ ಮನೆಯವರು ಬಂದೇ ಬರ್ತಾರೆ ಅಂತ ಅನ್ಸುತ್ತೆ ಯಾಕೆ ಬಿಗ್ ಬಾಸ್ ಅವರು ಇಷ್ಟೊಂದು ಲೇಟಾಗಿ ಪ್ರತಾಪ್ ಅವರ ಮನೆಯವ್ರನ್ನ ಕರೆಸ್ತಿದ್ದಾರೆ ಅಂದರೆ ಟಿ ಆರ್ ಪಿ ಗೋಸ್ಕರ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಅವ್ರು ಮೂರು ವರ್ಷ ಆಯ್ತು ಮನೆಯವ್ರನ್ನ ನೋಡ್ದೆ ಅಂತ ಹೇಳಿದಾರಲ್ವಾ ಸೊ ಈ ಒಂದು ವಿಚಾರಕ್ಕಾಗಿ ಅವ್ರನ್ನ ಕೊನೆಯಲ್ಲಿ ಕರೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಜನ ವೀಕ್ಷಕರು ಪ್ರತಾಪ್ ಅವರ ಮನೆಯವರನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಸೊ ಟಿ ಆರ್ ಪಿ ಗೋಸ್ಕರನೇ ಇವರು ಇಷ್ಟು ಲೇಟ್ ಆಗಿ ಕರೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಫ್ರೆಂಡ್ಸ್ ನೀವು ಕೂಡ ಪ್ರತಾಪ್ ಅವರ ಮನೆಯವರನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು